ಕೋವಿಡ್ ಸೋಂಕಿತರಿಗೆ ಸಮಸ್ಯೆ ಇರುವಂಥದ್ದು ಆಕ್ಸಿಜನ್ನಿನ ಕೊರತೆ ಅಲ್ಲ ಆಕ್ಸಿಜನನ್ನು ಎಳೆದುಕೊಳ್ಳುವಂಥ ಶ್ವಾಸಕೋಶದ ಸಾಮರ್ಥ್ಯದ ಕೊರತೆ ಆಕ್ಸಿಜನ್ ಸಿಗ್ತಾ ಇಲ್ಲ ಆಕ್ಸಿಜನ್ನು ಎಲ್ಲಿಗೂ ಲಭ್ಯ ಇಲ್ಲ ಆಕ್ಸಿಜನ್ನಿನ ಸಮಸ್ಯೆ ಆಗೋಗಿದೆ ಅಂತ ಈ ಆಕ್ಸಿಜನ್ನಿನ ಕೊರತೆ ಯಾಕೆ ಮತ್ತು ಆಕ್ಸಿಜನ್ ಕೊರತೆ ಅಂದರೆ ಏನು ಕಾಕತಾಳೀಯವೋ ಏನೋ ಮಹಾರಾಷ್ಟ್ರದಲ್ಲಿ ದೆಹಲಿಯಲ್ಲಿ ಇವತ್ತು ಎಲ್ಲೆಲ್ಲಿ ಆಕ್ಸಿಜನಿನ ಕೊರತೆ ಹೆಚ್ಚು ಕಾಡ್ತಿದೆ ಅಂಥ ಜಾಗಗಳಲ್ಲೇ ಈ ಪ್ಲ್ಯಾಂಟ್ಗಳನ್ನು ಸ್ಥಾಪಿಸೋದಕ್ಕೆ ಅವತ್ತಿನ ತಜ್ಞರ ತಂಡ ವರದಿ ಮಾಡಿತ್ತು ಇಂಥ ಸಂದರ್ಭದಲ್ಲೂ ದೇಶದ ಹಿತಕ್ಕಿಂತ ತಮ್ಮ ಅಸ್ತಿತ್ವವನ್ನು ತೋರಿಸಿಕೊಳ್ಳುವ ಕೆಲ ದೇಶದ್ರೋಹಿಗಳ ಆಟ ಇಲ್ಲೂ ಕೂಡ ನಡೀತು ಹೌರಾದಿಂದ ಬರ್ತಿದ್ದಂಥ ಒಂದು ಆಕ್ಸಿಜನ್ ಎಕ್ಸ್ಪ್ರೆಸ್ನ ಹಳಿಯನ್ನು ಕಡಿದು ತುಂಡರಿಸಲಾಗಿತ್ತು ನಮ್ಮ ದೇಶದಲ್ಲಿ ಈ ಕೋವಿಡ್ ಅಲೆ ಬಂದ ತಕ್ಷಣ ಅತ್ಯಂತ ಜನಪ್ರಿಯವಾದಂಥ ಒಂದು ಚರ್ಚೆ ಶುರುವಾಯಿತು ತುಂಬ ಮೀಮ್ಗಳು ಆದವು ಬಹಳಷ್ಟು ಜನ ಒಂದು ಪೋಸ್ಟರ್ ಹಂಚ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಒಂದು ದೊಡ್ಡ ಲಾರಿನಲ್ಲಿ ಟಿಂಬರ್ ಹಂಚ್ಕೊಂಡು ಹೋಗುವಂಥದ್ದು ಟಿಂಬರ್ನ ಕಡಿದು ತೊಗೊಂಡು ಹೋಗ್ತಿರುವಂಥ ಲಾರಿ ಅದರ ಪಕ್ಕದಲ್ಲೇ ಆಕ್ಸಿಜನ್ ಸಿಲಿಂಡರ್ ತೊಗೊಂಡು ಹೋಗ್ತಿರುವಂಥ ಚಿತ್ರಣಗಳನ್ನು ಕೊಡ್ತಾ ನಾವು ಮರ ಬಿಟ್ವಿ ಹಾಗಾಗಿ ಇವತ್ತು ಆಕ್ಸಿಜನ್ ಮೇಲೆ ನಾವು ಬದುಕುವಂಥ ಒದ್ದಾಡುವಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತ ಒಂದು ಬಹಳ ಜನಪ್ರಿಯವಾದಂಥ ಒಂದು ಸಂದೇಶ ಎಲ್ಲ ಕಡೆಗೆ ಹರಿದಾಡೋಕ್ಕೆ ಶುರುವಾಯಿತು ಆದರೆ ವಾಸ್ತವ ಏನು ಅಂತ ಹುಡುಕಾಡ್ದಾಗ ಈ ಸಂದರ್ಭದಲ್ಲಿ ಕೋವಿಡ್ ಸೋಂಕಿತರಿಗೆ ಸಮಸ್ಯೆ ಇರುವಂಥದ್ದು ಆಕ್ಸಿಜನ್ನಿನ ಕೊರತೆ ಅಲ್ಲ ಆಕ್ಸಿಜನನ್ನು ಎಳೆದುಕೊಳ್ಳುವಂಥ ಶ್ವಾಸಕೋಶದ ಸಾಮರ್ಥ್ಯದ ಕೊರತೆ ಇದು ಒಂದು ಸಮಸ್ಯೆ ಆಯಿತು ಅದಕ್ಕಿಂತ ಮುಖ್ಯವಾದ ಸಮಸ್ಯೆ ಆಕ್ಸಿಜನ್ ಇಲ್ಲ ಆಕ್ಸಿಜನ್ನು ಎಲ್ಲಿಗೂ ಲಭ್ಯ ಇಲ್ಲ ಆಕ್ಸಿಜನ್ನಿನ ಸಮಸ್ಯೆ ಆಗೋಗಿದೆ ಅಂತ ಈ ಆಕ್ಸಿಜನ್ನಿನ ಕೊರತೆ ಯಾಕೆ ಮತ್ತು ಆಕ್ಸಿಜನ್ ಕೊರತೆ ಅಂದರೆ ಏನು ಅಂತ ನಾವು ಗಮನಿಸಿದ್ರೆ ಭಾರತದಲ್ಲಿ ಇದುವರೆಗೆ ಆಕ್ಸಿಜನ್ನು ಸುಮಾರು ಪ್ರತಿ ವರ್ಷ ಒಂದು ಏಳು ಸಾವಿರದ ಇನ್ನೂರು ಟನ್ ಆಕ್ಸಿಜನ್ ಉತ್ಪಾದನೆ ಆಗ್ತಿತ್ತು ಈ ಥರದ ಶುದ್ಧ ಆಕ್ಸಿಜನ್ ತೊಂಬತ್ತೊಂಬತ್ತು ಪರ್ಸೆಂಟ್ ಅಥವಾ ನೂರು ಪರ್ಸೆಂಟ್ ಶುದ್ಧ ಆಕ್ಸಿಜನನ್ನು ಬೇರೆ ಬೇರೆ ತಂತ್ರಜ್ಞಾನಗಳಲ್ಲಿ ಬಳಸಿ ಅದನ್ನು ಆಕ್ಸಿಜನನ್ನು ತಯಾರು ಮಾಡಲಾಗುತ್ತೆ ವಾತಾವರಣದಿಂದ ಸಂಗ್ರಹಿಸ್ತಾರೆ ಅದನ್ನು ಆ ಥರದ ಆಕ್ಸಿಜನ್ನು ಇದುವರೆಗೆ ಏಳು ಸಾವಿರದ ಇನ್ನೂರು ಟನ್ನು ಉತ್ಪಾದನೆ ಆಗ್ತಿತ್ತು ಅದರಲ್ಲಿ ದೊಡ್ಡ ಗ್ರಾಹಕರು ಅಂದರೆ ನಮ್ಮ ಎಲ್ಲ ಸ್ಟೀಲ್ ಪ್ಲ್ಯಾಂಟ್ಗಳು ಸ್ಟೀಲ್ ಪ್ಲ್ಯಾಂಟ್ಗಳಿರುವಂಥ ಪ್ರದೇಶಗಳಲ್ಲೇ ಈ ಥರದ ಆಕ್ಸಿಜನ್ ಪ್ಲ್ಯಾಂಟ್ಗಳು ಕೂಡ ಇದೆ ಅಂದರೆ ವಿಶೇಷವಾಗಿ ಭಾರತದ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಈ ಥರದ ಆಕ್ಸಿಜನ್ ಪ್ಲ್ಯಾಂಟ್ಗಳು ಹೆಚ್ಚಾಗಿ ಇದ್ದಾವೆ ಬೇರೆ ಬೇರೆ ಭಾಗದಲ್ಲೂ ಇದೆ ಆದರೆ ಪ್ರಮುಖವಾಗಿರುವಂಥದ್ದು ಭಾರತದ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಹೀಗೆ ಈ ಆಕ್ಸಿಜನ್ ಪ್ಲ್ಯಾಂಟ್ಗಳು ತಯಾರು ಮಾಡ್ತಾ ಇದ್ದಂಥ ಆಮ್ಲಜನಕದ ಪ್ರಮಾಣ ಸುಮಾರು ಏಳು ಸಾವಿರದ ಇನ್ನೂರು ಟನ್ನು ಅದರಲ್ಲಿ ಒಂದು ಹದಿನೈದು ಪರ್ಸೆಂಟು ಮೆಡಿಕಲ್ ಯೂಸ್ಗೆ ಬಳಸ್ಲಾಗ್ತಾ ಇತ್ತು ಅಂದರೆ ಸುಮಾರು ಒಂದು ಸಾವಿರ ಸಾವಿರದ ಇನ್ನೂರು ಸಾವಿರದ ಐನೂರು ಟನ್ನಿನ ಆಚೆ ಕಡೆಗೆ ಯಾವತ್ತೂ ಬೇಡಿಕೆ ಬಂದದ್ದಿಲ್ಲ ಹೀಗಾಗಿ ಮೆಡಿಕಲ್ ಆಕ್ಸಿಜನ್ ಅಂತನ್ನುವಂಥ ಬಳಕೆ ಅತ್ಯಂತ ಒಂದು ಸ್ಟ್ಯಾಂಡರ್ಡ್ ಆದಂಥ ಹಂತದಲ್ಲೇ ಇದ್ದಿದ್ದರಿಂದಾಗಿ ಹೆಚ್ಚು ಜನ ಅದನ್ನು ತಯಾರು ಮಾಡೋದಕ್ಕೆ ಹೋಗ್ತಿರಲಿಲ್ಲ ಅದು ಒಂದು ಸ್ಟೀಲ್ ಉತ್ಪನ್ನಗಳಿಗೆ ಬೇಕಾಗುವಂಥ ಆಕ್ಸಿಜನ್ ತಯಾರಿಕೆಯ ಪೂರಕ ಒಂದು ಇದಾಗಿ ಉತ್ಪನ್ನವಾಗಿ ಅಲ್ಲಿಂದ ತಯಾರಾಗಿ ಬರ್ತಾಯಿತ್ತು ಈ ಕಳೆದ ಸರ್ತಿ ಕೋವಿಡ್ ಮೊದಲ ಹಂತದ ವೇವ್ ಬಂದಾಗ ಅತಿ ಹೆಚ್ಚು ಬೇಡಿಕೆ ಬಂತು ಅತಿ ಹೆಚ್ಚು ಬೇಡಿಕೆ ಎಷ್ಟು ಬಂತು ಅಂದರೆ ಸಾವಿರದ ಇನ್ನೂರು ಟನ್ ಇದ್ದಿದ್ದು ಮೂರು ಸಾವಿರ ಟನ್ಗಳಿಗೆ ಬೇಡಿಕೆ ಏರಿಕೆ ಆಯಿತು ಮೂರು ಸಾವಿರ ಟನ್ಗಳ ಬೇಡಿಕೆ ಏರಿಕೆ ಆದಾಗ ಆಗಲೂ ಕೂಡ ಸರ್ಕಾರ ಎರಡನೇ ಹಂತದಲ್ಲಿ ತಯಾರಾಗಬೇಕಾದ್ರೆ ಇದನ್ನು ಇಷ್ಟು ಮಟ್ಟಕ್ಕೆ ಮು ಎರಡನೇ ವೇವ್ನಲ್ಲಿ ನಮಗೆ ಆಮ್ಲಜನಕದ ಒತ್ತಡ ಬರುತ್ತೆ ಅಂತ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಭಾರತ ಸರ್ಕಾರ ಇದನ್ನು ಯೋಚನೆ ಮಾಡಿತ್ತು ಭಾರತ ಸರ್ಕಾರ ಆ ಕಾಲದಲ್ಲಿ ಒಂದು ಸಭೆ ಮಾಡಿ ಸುಮಾರು ನೂರ ಅರವತ್ತೆರಡು ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ದೇಶಾದ್ಯಂತ ಸ್ಥಾಪನೆ ಮಾಡಬೇಕು ಅಂಥೇಳಿ ಬೇರೆ ಬೇರೆ ರಾಜ್ಯಗಳಿಗೆ ಒಂದು ಸುಮಾರು ಒಂದು ಇನ್ನೂರ ಎರಡು ಕೋಟಿ ರೂಪಾಯಿಗಳು ಇನ್ನೂರ ಒಂದು ಪಾಯಿಂಟ್ ಆರು ಕೋಟಿ ಅನುದಾನವನ್ನು ಪಿ ಎಮ್ ಕೇರ್ಸಿಂದ ಕೊಟ್ಟು ನೂರ ಅರವತ್ತೆರಡು ಆಕ್ಸಿಜನ್ ಪ್ಲಾಂಟ್ಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ತು ಕಾಕತಾಳೀಯವೂ ಏನೋ ಮಹಾರಾಷ್ಟ್ರದಲ್ಲಿ ದೆಹಲಿಯಲ್ಲಿ ಇವತ್ತು ಎಲ್ಲೆಲ್ಲಿ ಆಕ್ಸಿಜನ್ನಿನ ಕೊರತೆ ಹೆಚ್ಚು ಕಾಡ್ತಿದೆ ಅಂಥ ಜಾಗಗಳಲ್ಲೇ ಈ ಪ್ಲ್ಯಾಂಟ್ಗಳನ್ನು ಸ್ಥಾಪಿಸೋದಕ್ಕೆ ಅವತ್ತಿನ ತಜ್ಞರ ತಂಡ ವರದಿ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇರುವಂಥ ಆಕ್ಸಿ ಸ್ಟೀಲ್ ಪ್ಲ್ಯಾಂಟ್ಗಳ ಮೇಲೆ ಆಕ್ಸಿಜನ್ ತಯಾರಿಕೆಯ ಘಟಕಗಳ ಮೇಲೆ ಅತಿ ಹೆಚ್ಚು ಪೂರ್ಣ ಪ್ರಮಾಣದ ಕ್ಷಮತೆಯೊಂದಿಗೆ ಕೆಲಸ ಮಾಡಿ ಅಂತ ಕೇಳಿದಾಗ ಅವುಗಳು ತಮ್ಮ ಉತ್ಪಾದನೆಯ ಕ್ಷಮತೆಯನ್ನು ಹೆಚ್ಚಿಸ್ಕೊಳ್ತಾ ಹೆಚ್ಚು ಹೆಚ್ಚು ಕೆಲಸವನ್ನು ಇದೆ ಇಂಥ ಕೋವಿಡ್ ಸಾಂಕ್ರಾಮಿಕದ ಕಾಲದಲ್ಲೂ ಕೂಡ ಒಂಬತ್ತು ಸಾವಿರದ ಇನ್ನೂರು ಟನ್ಗಳಿಗೆ ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಂಡಿದೆ ಹೆಚ್ಚಿಸ್ಕೊಂಡ ಮೇಲೆ ಇದರಲ್ಲಿ ಬರುವಂಥ ಒಂದು ಸಮಸ್ಯೆ ಏನು ಅಂದರೆ ಅದುವರೆಗೆ ಇದ್ದಂತಹ ಸಾಗಾಣಿಕೆಯ ಅವರ ಒತ್ತಡ ಏನಿತ್ತು ಅದು ಒಂದು ನೂರಿನೂರು ಕಿಲೋಮೀಟರ್ಗಳ ಪರಿಧಿಯಲ್ಲೇ ನಡೀತಾ ಇತ್ತು ಈಗ ದೇಶದ ಮೂಲೆ ಮೂಲೆಗೂ ಅದೇ ಆಕ್ಸಿಜನ್ ಸರಬರಾಜು ಆಗಬೇಕು ಮೊದಲು ಕೇವಲ ಪ್ಲ್ಯಾಂಟ್ಗಳಿಗೆ ಹೋಗಬೇಕಾಗಿದ್ದಂಥ ಆಕ್ಸಿಜನ್ನು ಇವತ್ತು ದೇಶದ ಮೂಲೆ ಮೂಲೆಯ ಎಲ್ಲ ಆಸ್ಪತ್ರೆಗಳಿಗೆ ತಲುಪಬೇಕು ಆಸ್ಪತ್ರೆಗಳಿಗೆ ತಲುಪಬೇಕಾದ್ರೆ ಇರುವಂಥದ್ದೇನು ಚಿಕ್ಕ ಪುಟ್ಟ ಜಾಗಗಳಿಗಾದರೆ ಸಾಮಾನ್ಯವಾದ ಇದರಲ್ಲಿ ತಲುಪಿಸ್ಬೋದು ಆದರೆ ತುಂಬ ದೂರದ ಪ್ರಯಾಣ ಮಾಡಬೇಕಾದ್ರೆ ಅದಕ್ಕೊಂದು ಟೆಂಪ್ರೇಚರ್ ವ್ಯತ್ಯಾಸ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ವೇಗದ ನಿರ್ಬಂಧ ಇದೆ ಅದೇ ಒಂದು ನಿರ್ ನಿರ್ಬಂಧಿತ ವೇಗದಲ್ಲಿ ಕ್ರಯೋಜೆನಿಕ್ ಟ್ಯಾಂಕರ್ಗಳು ಹೋಗಬೇಕು ಕ್ರಯೋ ಕ್ರಯೋಜೆನಿಕ್ ಇದು ಇಡೀ ದೇಶದಲ್ಲಿ ಇರುವಂಥದ್ದು ಸಾವಿರದ ಇನ್ನೂರು ಟ್ಯಾಂಕರ್ಸು ಆ ಟ್ಯಾಂಕರ್ಗಳು ದೇಶದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸಾವಿರ ಕಿಲೋಮೀಟ್ರ್ ಪ್ರಯಾಣ ಮಾಡಿ ಅದು ಇಲ್ಲಿಗೆ ತಂದು ಇಲ್ಲಿ ಅನ್ಲೋಡ್ ಮಾಡಿ ಇಲ್ಲಿ ಅನ್ಲೋಡ್ ಮಾಡಲಿಕ್ಕೂ ಇಲ್ಲಿರುವಂಥ ಸೌಕರ್ಯಗಳು ಅಷ್ಟು ಕ್ಷಮತೆಯಿಂದ ಅದನ್ನ ತಗೊಳ್ಳುವಂಥ ಸಾಮರ್ಥ್ಯ ಇರಬೇಕು ಇಲ್ಲಿ ಅಷ್ಟು ಪೂರಕ ವ್ಯವಸ್ಥೆಗಳು ಇದ್ದು ಇರಲಿಲ್ಲ ಹಾಗಾಗಿ ಈ ಆಕ್ಸಿಜನ್ ಸಿಲಿಂಡರ್ನ ಕೊಡುವಂಥ ಖಾಲಿ ಮಾಡುವಂಥ ಒಂದು ಮೆಕ್ಯಾನಿಸಮ್ಗೆ ತುಂಬ ದೊಡ್ಡ ಸಮಯ ಹಿಡಿಯೋಕ್ಕೆ ಶುರು ಆಯಿತು ಆ ಕಾಲಘಟ್ಟದಲ್ಲಿ ನಮ್ಮ ವಾಯುಸೇನೆ ತನ್ನ ವಿಮಾನಗಳ ಮೂಲಕ ಆಕ್ಸಿಜನ್ ಕ್ರಯೋಜನಕ್ಕೆ ಟ್ಯಾಂಕರ್ಗಳನ್ನು ದೇಶದಿಂದ ಬೇರೆ ಬೇರೆ ಭಾಗಗಳಿಗೆ ತಗೊಂಡು ಹೋಗುವ ಕೆಲಸ ಮಾಡ್ತು ಜಲಮಾರ್ಗವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿದ್ರು ಇದಕ್ಕಿಂತ ಹೆಚ್ಚು ಅಂದರೆ ನಮ್ಮ ರೈಲ್ವೆ ಎಂದಿನಂತೆ ಆಕ್ಸಿಜನ್ ಎಕ್ಸ್ಪ್ರೆಸ್ಗಳನ್ನು ಅಂದರೆ ಗ್ರೀನ್ ಕಾರಿಡಾರ್ ಮಾಡಿಬಿಟ್ಟು ಅಲ್ಲಿ ಯಾವುದೋ ಒಂದು ಜೀರೋ ಟ್ರಾಫಿಕ್ನಲ್ಲಿ ಆಕ್ಸಿಜನ್ ಎಕ್ಸ್ಪ್ರೆಸ್ಗಳು ಓಡುವಂಥ ಕೆಲಸವನ್ನು ಮಾಡ್ತವೆ ಇಂಥ ಸಂದರ್ಭದಲ್ಲೂ ದೇಶದ ಹಿತಕ್ಕಿಂತ ತಮ್ಮ ಅಸ್ತಿತ್ವವನ್ನು ತೋರಿಸಿಕೊಳ್ಳುವ ಕೆಲ ದೇಶದ್ರೋಹಿಗಳ ಆಟ ಇಲ್ಲೂ ಕೂಡ ನಡೀತು ಹವರದಿಂದ ಬರ್ತಿದ್ದಂಥ ಒಂದು ಆಕ್ಸಿಜನ್ ಎಕ್ಸ್ಪ್ರೆಸ್ನ ಹಳಿಯನ್ನು ಕಡಿದು ತುಂಡರಿಸಲಾಗಿತ್ತು ಒಂದೊಮ್ಮೆ ರೈಲು ಗಮನಿಸದೆ ಬಂದಿದ್ದೇ ಆಗಿದ್ದಲ್ಲಿ ಆ ಇಡೀ ರೈಲ್ನಲ್ಲಿ ಆಕ್ಸಿಜನ್ ಎಕ್ಸ್ಪ್ರೆಸ್ನಲ್ಲಿ ಇದ್ದಂಥ ಅಷ್ಟು ಸಿಲಿಂಡರ್ಗಳು ಬಿದ್ದು ದೊಡ್ಡ ಅವಘಡ ಸಾಧ್ಯವಾಗ್ತಾ ಇತ್ತು ಅದೃಷ್ಟವಶಾತ್ ನಮ್ಮ ಸಿಬ್ಬಂದಿಯ ಮತ್ತು ವ್ಯವಸ್ಥೆಯ ಸಮಯೋಚಿತ ಪ್ರಜ್ಞೆಯಿಂದಾಗಿ ಅಂಥದ್ದೊಂದು ಅವಘಡ ತಡೀತು ಈ ಆಕ್ಸಿಜನ್ ಪ್ಲ್ಯಾಂಟ್ಗಳು ಯಾಕೆ ಅಲ್ಲೇ ಉಳ್ಕೊಳ್ತು ಅಂದರೆ ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ನಮ್ಮ ಬೇರೆ ಬೇರೆ ದೇಶದ ಭಾಗದಲ್ಲಿ ಮಾಡೋದಕ್ಕೆ ನೂರ ಅರವತ್ತೆರಡು ಯೋಜನೆಗಳಾಗಿದ್ವು ಆ ನಂತರ ಒಂದು ಉನ್ನತಾಧಿಕಾರ ಸಭೆ ಸೇರುತ್ತೆ ಅದು ದೇಶದಲ್ಲಿ ಇನ್ನೂ ನೂರು ಜಾಗಗಳಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡುತ್ತೆ ಅದನ್ನು ಮುಂದುವರಿಸಿದ ತಕ್ಷಣ ಪ್ರಧಾನಮಂತ್ರಿಗಳು ಏಪ್ರಿಲ್ ಒಂದು ಸಭೆ ಮಾಡ್ತಾರೆ ಏಪ್ರಿಲ್ ಇಪ್ಪತ್ತೈದಕ್ಕೊಂದು ಸಭೆ ಮಾಡಿ ಇಲ್ಲ ಪ್ರತಿ ಜಿಲ್ಲಾ ಕೇಂದ್ರಕ್ಕೂ ಒಂದೊಂದು ಇರಬೇಕಾಗತ್ತೆ ಇದು ಅಂಥೇಳಿ ಇನ್ನೂ ಐನೂರೈವತ್ತೊಂದು ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ಸ್ವಿಂಗ್ ಅಬ್ಸರ್ವೇಷನ್ ಪ್ಲ್ಯಾಂಟ್ಗಳನ್ನು ಅವರು ಅನುಷ್ಠಾನ ಮಾಡಲಿಕ್ಕೆ ಅನುಮತಿಯನ್ನು ಕೊಡ್ತಾರೆ ಅಂದರೆ ಸುಮಾರು ದೇಶದ ಪ್ರತಿ ಜಿಲ್ಲಾ ಕೇಂದ್ರಕ್ಕೂ ಒಂದಾದರೂ ಕೂಡ ಪ್ಲ್ಯಾಂಟ್ ಇರಬೇಕು ಅನ್ನುವಂಥ ಉದ್ದೇಶ ಅವ್ರದ್ದು ಹೀಗೆ ಎಲ್ಲ ವದಂತಿಗಳ ಆಚೆ ಕಡೆಗೆ ಒಂದು ಸುಸ್ಥಿರವಾದ ಶಾಶ್ವತವಾದ ಆಮ್ಲಜನಕದ ವ್ಯವಸ್ಥೆಯ ಕಡೆಗೆ ಆರೋಗ್ಯದ ಮೂಲಭೂತ ಸೌಕರ್ಯಗಳ ಕಡೆಗೆ ನಾವು ಈ ಸವಾಲಿನಿಂದ ನಡೀತಾ ಇದ್ದೀವಿ ಇನ್ನು ಈ ಆಮ್ಲಜನಕದ ಕೊರತೆಯಿಂದ ಹೊರಗೆ ಬರೋದಕ್ಕೆ ಇರುವಂಥ ಸಾಂಸ್ಥಿಕ ವ್ಯವಸ್ಥೆಗಳು ತಯಾರಾಗ್ತಿದ್ದಾವೆ ನಾವು ನಾಗರಿಕರಾಗಿ ಈಗ ಹುಷಾರಾಗಿ ಬಂದವರೆಲ್ಲ ಒಂದೊಂದು ಗಿಡ ನೆಡೋಣ ಅದು ಬೇರೆದೇ ವಿಷಯ ಆದರೂ ಕೂಡ ಪರಿಸರದ ಒಳದಿಗಾಗಿ ಗಿಡ ನೆಡೋಣ ಮಾಸ್ಕ್ ಧರಿಸಿ ಸುರಕ್ಷಿತ ಅಂತರ ಕಾಪಾಡ್ಕೊಳ್ಳೋಣ